ಆ ಗೌರವವನ್ನು ಅವರು ಕಲಿತರೆ ಅವರ ವೈಯಕ್ತಿಕ ಜೀವನಕ್ಕೆ ಅನುಕೂಲ ಆಗುತ್ತೆ. ಇನ್ನು ಉಳಿದಂತೆ ನಾನೇನು ಅವ್ರಿಗೆ ಸಲಹೆ ಕೊಡೋದಿಲ್ಲ, ಯಾಕಂದರೆ ಅವರು ಕೂಡ ಇಂಜಿನಿಯರ್ ಇದ್ದಾರೆ, ಭಾಳ ಬುದ್ಧಿವಂತರು ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ರಾಜಕಾರಣದಲ್ಲಿ ಯಾರು ಬುದ್ಧಿವಂತರು ಅನ್ನೋದನ್ನು 2-3 ಬಾರಿ ತೋರಿಸಿದ್ದೀನಿ. ಹುಣಸೂರಿನಲ್ಲಿ 3ನೇ ಪ್ಲೇಸು ಅವ್ರ ಕ್ಷೇತ್ರದ್ದು, ಅವರು ಇನ್ಚಾರ್ಜ್ ಆಗಿರೋಂಥದ್ದು ಶಿರಾದಲ್ಲಿ 3ನೇ ಪ್ಲೇಸು, ಹಾಸನದಲ್ಲಿ ಅವರು ಕರ್ಕೊಂಡು ಬಂದರೆ ಇಲ್ಲೂ 3ನೇ ಪ್ಲೇಸೇನೆ. ನಾನು ಈಗ ಏನು ಹೇಳಿದ್ರೂ ಅತಿಶಯೋಕ್ತಿ ಆಗುತ್ತೆ, ನಾನು ಏನೂ ಮಾತಾಡೋದಿಲ್ಲ. 2023 ಮೇಲೆ ಯಾರ್ಯಾರು ಇವ್ರನ್ನ ಹಾಸನ ಕರ್ಕೊಂಡು ಬಂದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲರೂ 1 ತಿಂಗಳು ಅವ್ರ ಕುಟುಂಬದಿಂದ ದೂರ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಹೋದಾಗ ಅವರಿಂದ ಕರ್ಕೊಂಡು ಬಂದು ನಿಲ್ಸಿದ್ರಲ್ಲಪ್ಪ ಏನು ಮಾಡಿದ್ರಿ ಅಂತೇಳಿ ವಾಪಸ್ ಹೇಳಿದ್ರೆ, ಆ ಕಡೆ ತಿರುಗಿ ನೋಡೋರು ಅವ್ರ ಜೊತೆ ಇದ್ದವ್ರು ಯಾರು ಜನ ಇಲ್ದಾರಂಗಂತೂ ಮಾಡ್ತೀನಿ. ನೀವು ಇದನ್ನ ಈ ಬೈಟನ್ನು ಇಟ್ಕೊಂಡಿರಿ. 2023 ಮೇ ಚುನಾವಣೆ ಆದ ನಂತರ ಈಗ ಯಾರ್ಯಾರು ಅವ್ರು ಗಣಪತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಫೋಟೋ ವಿಡಿಯೋ ಇಟ್ಕೊಂಡಿರಿ, ಅವ್ರು ಯಾರು 2023 ಮೇ ಚುನಾವಣೆ ಆದಮೇಲೆ ಅಕ್ಕಪಕ್ಕ ಇರಲ್ಲ. ಯಾಕಂದ್ರೆ ಅಕ್ಕಪಕ್ಕ ಇದ್ರೆ ತಲೆ ಮೇಲೆ ಹೊಡಿತಾರೆ, ಕರ್ಕೊಂಡು ಬಂದು ಸುಳ್ಳು ಹೇಳಿ ನಾನು ಕರ್ಕೊಂಡು ಬಂದು ನನ್ನ ಚುನಾವಣೆಯಲ್ಲಿ ಈ ಥರ ಮಾಡಿದ್ರಲ್ಲ ಅಂತೇಳಿ ಅವ್ರದ್ದೆಲ್ಲರ ಫೋಟೋನು ಇಟ್ಕೊಂಡಿರಿ, ಅವ್ರು ಯಾರ್ಯಾರ ಜೊತೆ ಓಡಾಡಿ ಅವ್ರನ್ನ ಕರ್ಕೊಂಬಂದಿರ್ತಾರೆ ಅಂತ. 2023 ಮೇ ಆದಮೇಲೆ ಅವ್ರ ಜೊತೆ ಯಾರಿರ್ತಾರೆ ಅನ್ನೋ ಫೋಟೋನು ತೋರಿಸಿ, ಅವರೇ ಇದ್ದರೆ ನೀವು ಬಂದು ನನಗೆ ವಾಪಸ್ ಹೇಳಿ, ಅವ್ರ ಜೊತೆ ಓಡಾಡ್ತಿದ್ದವರು ಈಗಲೂ ಇದ್ದಾರೆ ಅಂತೇಳಿ.